ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರ ಅಂತ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಅವರಂತೂ ಎಂ ಪಿ ಆಗಿ ಆಯಿತು ಇದೀಗ ಮಗ ಇದ್ದಾನಲ್ಲ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತೇಳಿ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಸವರಾಜ ಅವರು ಇಲ್ಲಿ ಭೇಟಿಯಾಗಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಡೆ ಇಳಿದಾಗ ಬೇರೊಬ್ಬರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ಲಾನ್ಗಳು ನಡೆದಿದ್ದವು ಅಂದರೆ ಯಡಿಯೂರಪ್ಪ ಬಣದ ವ್ಯಕ್ತಿ ಅಲ್ಲದವ್ರನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂಡಿಸ್ಬೇಕು ಅಂತೆಲ್ಲ ಬಹಳ ಚರ್ಚೆಗಳು ನಡೀತಾ ಇತ್ತು ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇಲ್ಲಿ ಒಂದು ರೆಡಿಯಾಗಿದ್ದರು ಆದರೆ ಯಡಿಯೂರಪ್ಪನವರ ಬಣದಲ್ಲಿ ಇದ್ದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅದೃಷ್ಟ ಆಯಾಚಿತವಾಗಿ ಬಂದಿತ್ತು ಆದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಅಷ್ಟು ಜನ ರೇಸಲ್ಲಿದ್ದರು ಪ್ರಹ್ಲಾದ್ ಜೋಶಿ ಆಗ್ಬಿಡ್ತಾರಾ ಬೆಲ್ಲದವ್ರು ಇನ್ನೊಬ್ರು ಇನ್ನೊಬ್ಬರು ಆಗ್ತಾರ ಈ ಥರ ಬಹಳಷ್ಟು ನಿರೀಕ್ಷೆಗಳಿದ್ದ ಕಾಲದಲ್ಲಿ ಯಡಿಯೂರಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಅವರ ಕಡೆಯವ್ರನ್ನೇ ಮುಖ್ಯಮಂತ್ರಿ ಮಾಡೋದು ಬೇಕಿತ್ತು ಅಕಸ್ಮಾತ್ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಒಂದು ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ ಅಂತ ದೊಡ್ಡ ಚರ್ಚೆ ನಡೀತು ಬಿ ಜೆ ಪಿ ಹೈಕಮಾಂಡ್ ಕೂಡ ಅಳೆದು ತೂಗಿ ಯಡಿಯೂರಪ್ಪ ಅವ್ರನ್ನ ಕ ಕೆಳಗಡೆ ಇಳಿಸಿ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಿ ಎಂ ಮಾಡಿತ್ತು ಇದೀಗ ಇದೇ ಯಡಿಯೂರಪ್ಪ ಅವ್ರನ್ನ ಬಸವರಾಜ ಅವರು ಮೀಟ್ ಮಾಡಿದ್ದಾರೆ ಬಿ ಕೇಂದ್ರ ಸಂಸದೀಯ ಮತ್ತು ಚುನಾವಣಾ ಸಮಿತಿ ಸದಸ್ಯರು ಕೂಡ ಹೌದು ಬಿ ಎಸ್ ಯಡಿಯೂರಪ್ಪನವರು ಇದೀಗ ತಮ್ಮ ಮಗನಿಗೆ ಒಂದು ಟಿಕೆಟನ್ನು ಕೊಡಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರಾ ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ನ ವಿಚಾರ ಅದು ಬಿಟ್ಟರೆ ಇವತ್ತಿನ ಸನ್ನಿವೇಶದಲ್ಲಿ ಆಲ್ರೆಡಿ ಎಲೆಕ್ಷನ್ಗೆ ಟಿಕೆಟ್ಗಳೆಲ್ಲ ಅನೌನ್ಸ್ ಆಗುವಂಥ ಒಂದು ಕಾಲಘಟ್ಟ ಇದು ಎಲೆಕ್ಷನ್ಗೆ ದಿನಾಂಕ ಅಂತೂ ಅನೌನ್ಸ್ ಆಗಿಬಿಟ್ಟಿದೆ ಸಾಕಷ್ಟು ಲಾಬಿಗಳು ಕೂಡ ಶುರುವಾಗುತ್ತೆ ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ ಅವರು ಅದನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಬೊಮ್ಮಾಯಿಯವರು ಅಲ್ಲಿಂದ ನಿಂತ್ಕೊಂಡು ಗೆಲ್ತಾಯಿದ್ರು ಅದೇ ಟಿಕೆಟನ್ನು ಅವರಿದ್ದೀಗ ಎಂ ಪಿ ಆಗಿರೋ ಕಾರಣಕ್ಕೆ ಆ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಅವರು ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಆ ಕ್ಷೇತ್ರಕ್ಕೆ ಮಗನಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಬಿಎಸ್ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಾವೇರಿಯ ಈ ಸಂಸದರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಸಾಥ್ ನೀಡಿದರು ಕೊಟ್ಟರು ಕೂಡ ನಾವು ಅನ್ನುವಂಥದ್ದು ನಮ್ಮ ನಾಯಕರ ಒಂದು ಆದೇಶ ಇದೆ ಆ ಪ್ರಕಾರ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ ಡೆಲ್ಲಿಗೆ ಬಹುತೇಕ ಹೋಗಿ ಹತ್ತೊಂಬತ್ತನೇ ತಾರೀಕು ಮೂರು ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಪ್ರಯತ್ನ ಮಾಡೋಣಪ್ಪ ಒಟ್ಟಿಗೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಷ್ಟೇ ಆದರೆ ವಿವರವಾಗಿ ಯಾ ಯಾವೆರಡು ಕ್ಷೇತ್ರ ಬಗ್ಗೆ ಮಾತಾಡಿಲ್ಲ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಿಲ್ಲ ನಮ್ಮ ಹಿರಿಯ ನಾಯಕರು ಸಹಜವಾಗಿ ಭೇಟಿ ಆಗ್ತೀವಿ ಮೊನ್ನೆ ದಸರಾ ಶುಭಾಶಯ ಆದಮೇಲೆ ಸಿಗ್ಗಾಂ ಚುನಾವಣೆ ಬರ್ತಾಯಿದೆ ಎಲ್ಲ ತಯಾರಿ ಮಾಡಬೇಕು ಅಂತೆಲ್ಲ ಹೇಳಿದರು ಅಂತ ಆ ವಿಚಾರದಲ್ಲಿ ಸ್ವಲ್ಪ ಬಂದು ಮಾತನಾಡು ಅಂತ ಹೇಳಿದ್ರು ಆ ಪ್ರಕಾರ ಬಂದು ಮಾತಾಡಿದ್ದೀನಿ ಏನೇನು ತಯಾರಿ ಮಾಡಿದ್ದೇವೆ ಏನೇನಿಲ್ಲ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತಿಮವಾಗಿ